buddies, welcome back to my channel. So ivattin vlog bandu clutch bagge, tumbha jana doubts ide, clutch bitre clutch hege bidbeku, clutch bitre petrol jaasti kudiyutta, clutch plate sumne burn aagta irutta, tumbane doubts ide. So idru bagge ondu clarity kodtini ee video alli. Ee video full nodi so that nimge clear aagi artha agutte. And you skip my body because on solpa ondu eradu terminology helta bartini avu nimge artha agilappa andre nimge last year, so let's start our video. So first point will be to RPM, rotation per minute. Okay, RPM is rotation per minute. You have a doubt about this. Like technically, but normal people see that you have a idea. So, what is RPM? Crank rotate aagta irutte, aa crank iruttalva, aa crank ondu nimshakke eshtu rotate aagutte annodra mele rpm na decide maartare, wheel inda alla, tumshakke wheel eshtu rotate aagutto adanna rpm ankondiyare, adu tappu. Rpm andre enu andre ondu nimshakke aa crank eshtu sari tirugutte alva, adanna rpm antare, andre rotation per minute anta. So now ivaga rpm andre gottayite enu anta. So next enu andre RPM alli two types irutte, ondu nanu idanna nimge artha agli anta helta irudu clean age, neevu bere kade neevu technically hogtira andre aa swalpa bere irutte nimge artha agatra helbeku andre adikke nanu hinge like bidsi helta idini enu anta. Okay na, technical terms na use madidre yaru enu artha agalla, to be frank enu helthe nimge ankonthare. So nanu clean age segregate maadi nimge helta idini enu etta anta. Okay na. So next, RPM alli two types ide, ondu idling RPM, second ondu throttling RPM. Ivedu nenpidkolli, ondu idling RPM, second one throttling RPM. First one ige barana, ideal RPM. Ideal RPM andre enu andre, navu bike on madidaga, sorry bike na start madidaga RPM vary aagta iralla, like RPM around 600 RPM to 1000 RPM alli madhya irutte. ಅದು ಐಡಲ್ ಆರ್ ಪಿ ಎಂ, ಅದು ಯಾವುದೇ ಆಗಿರ್ಬೋದು, ಯಾವುದೇ ಗಾಡಿಗೆ ಆಗಿರ್ಬೋದು ಅಷ್ಟು ಇರುತ್ತೆ. ಅದಕ್ಕಿಂತ ಕೆಳಗೆ ಹೋಗ್ಬಾರ್ದು, ಅದಕ್ಕಿಂತ ಮೇಲೆ ಹೋಗ್ಬಾರ್ದು. ಅದಕ್ಕಿಂತ ಮೇಲೆ ಹೋಯಿತು ಅಂದರೆ ಫ್ಯೂಲ್ ಬರ್ನ್ ಆಗಿ ಸ್ಟಾರ್ಟ್ ಆಗ್ತಿರೋದು. ಏನಕ್ಕೆ ಮಿನಿಮಮ್ ಆರ್ ಪಿ ಎಂಕಿಂತ ಜಾಸ್ತಿ ಹೋಗ್ತಾ ಇದೆ ಅಂದರೆ ಫ್ಯೂಲ್ ಕನ್ಸಂಪ್ಷನ್ ಮಾಡ್ತಾ ಇದೆ ಅಂತ ಅರ್ಥ, ಅಂದರೆ ಫ್ಯೂಲ್ ಬರ್ನ್ ಆಗ್ತಾ ಇದೆ, ಪೆಟ್ರೋಲ್ ಹೋಗ್ತಾ ಇದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಏನು ಅಂದರೆ ಥ್ರಾಟ್ಲಿಂಗ್ ಆರ್ ಪಿ ಎಂ. ಈ ಥ್ರಾಟ್ಲಿಂಗ್ ಆರ್ ಪಿ ಎಂ ಅಂದರೆ ಏನು ಅಂದರೆ, ನೀವು ಗಾಡಿ ಸ್ಟಾರ್ಟ್ ಮಾಡ್ತೀರ, ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ನ್ಯೂಟ್ರಲಲ್ಲಿ ಇರುತ್ತಲ್ಲ ಗಾಡಿ, ನೀವಾಗ ಆಕ್ಸಿಲೇಟರ್ ಕೊಡ್ತೀರ, ಆಕ್ಸಿಲೇಟರ್ ಕೊಟ್ಟಾಗ ಏನಾಗುತ್ತೆ ಆರ್ ಪಿ ಎಂ ಜೊರಂಗೆ ಮೇಲಕ್ಕೆ ಹೋಗುತ್ತೆ ಅಲ್ವಾ, ಅದನ್ನು ಥ್ರಾಟ್ಲಿಂಗ್ ಆರ್ ಪಿ ಎಂ ಅಂತಾರೆ. ಸಿ, ಇನ್ನೂ ಸಿಂಪಲ್ ವರ್ಡ್ಸ್ ಹೇಳಬೇಕು ಅಂದರೆ, ನೀವು ಗಾಡಿ ಸ್ಟಾರ್ಟ್ ಮಾಡಿದಾಗ ಗಾಡಿ ನ್ಯೂಟ್ರಲಲ್ಲಿದ್ದಾಗ ಆರ್ ಪಿ ಎಂ ಮೀಟ್ರ್ ಏನು ಚೇಂಜ್ ಆಗ್ತಾ ಇಲ್ವಾ ಅದನ್ನು ಐಡಲ್ ಆರ್ ಪಿ ಎಂ ಅಂತ ಅಂತಾರೆ. ನೀವು ಅದೇ ಸ್ವಲ್ಪ ಎಕ್ಸಿಲೇಟರ್ ಕೊಟ್ಟಾಗ ಆರ್ ಪಿ ಎಂ ಮೀಟ್ರಲ್ಲಿ ವೇರಿ ಆಗುತ್ತಲ್ವ, ಅದನ್ನು ಥ್ರಾಟ್ಲಿಂಗ್ ಆರ್ ಪಿ ಎಂ ಅಂತ ಕರೀತಾರೆ. ಸೊ ನೀವು ಥ್ರಾಟಲ್ ಕೊಟ್ಟಾಗ ಏನಾಗುತ್ತೆ, ಕ್ರ್ಯಾಂಕ್ ಜೋರಾಗಿ ತಿರುಗುತ್ತೆ. ಕ್ರ್ಯಾಂಕ್ ಜೋರಾಗಿ ತಿರುಗಬೇಕು ಅಂದರೆ ಪವರ್ ಬೇಕು, ಪವರ್ ಬೇಕು ಅಂದರೆ ಇಲ್ಲಿಂದ ಬರುತ್ತೆ ಫ್ಯೂಲ್ ಬರ್ನ್ ಆಗಬೇಕು, ಫ್ಯೂಲ್ ಬರ್ನ್ ಆದರೆ ಮಾತ್ರ ಪವರ್ ಜನರೇಟ್ ಆಗೋದಲ್ವಾ, ಸೊ ಫ್ಯೂಯಲ್ ಲಾಸ್ ಆಗ್ತಿದೆ ಅಂತ ಅರ್ಥ. ಓಕೆನಾ, ನೆಕ್ಸ್ಟ್ ಕ್ಲಚ್ ಅಂತ ಬಂದಾಗ, ಕ್ಲಚ್ ನಾವೇನು ಮಾಡ್ತೀವಿ, ಕ್ಲಚ್ಚಿಂಗ್ ಹಿಡಿದಾಗ ಏನಾಗುತ್ತೆ, ಕ್ಲಚ್ಚು ಡಿಸ್ಎಂಗೇಜ್ ಆಗುತ್ತೆ. ಓಕೆನಾ, ನಾವು ಬಿಟ್ಟಾಗ ಕ್ಲಚ್ ಮತ್ತೆ ಎಂಗೇಜ್ ಆಗುತ್ತೆ. ಓಕೆ, ಹೇಳ್ತಾ ಇದ್ದೀನಿ, ಕ್ಲಚ್ನ ಹಿಡಿದಾಗ ಡಿಸ್ಎಂಗೇಜ್ ಆಗುತ್ತೆ, ಕ್ಲಚ್ನ ಬಿಟ್ಟಾಗ ಎಂಗೇಜ್ ಆಗ್ಬಿಡುತ್ತೆ. ಸೊ ಇವನ್ನ ಕರೆಕ್ಟಾಗಿ ನೆನ್ಪಿಡ್ಕೊಳ್ಳಿ, ಬಿಕಾಸ್ ನಾನು ಇನ್ನು ಮುಂದೆ ಇವಾಗ ಮುಂದೆ ಏನು ಹೇಳ್ತಿದ್ದೀನಲ್ಲ ಇವೆಲ್ಲ ತುಂಬ ಇಂಪಾರ್ಟೆಂಟ್. ನಿಮ್ಗೆ ಇಷ್ಟು ಕರೆಕ್ಟಾಗಿ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಬ್ಯಾಕಿಂದ ಬಂದು ಕರೆಕ್ಟಾಗಿ ನೋಡಿ ಕ್ಲೀನಾಗಿ ಅರ್ಥ ಆಗುತ್ತೆ. ಈಗ ಸಮರೈಸ್ ಮಾಡಬೇಕು ಅಂದರೆ, ಫಸ್ಟು ಆರ್ ಪಿ ಎಮ್ ಅಂತ ಇರುತ್ತೆ, ಆರ್ ಪಿ ಎಮ್ನಲ್ಲಿ ಟೂ ಟೈಪ್ಸ್ ಇರುತ್ತೆ, ಒಂದು ಲೈಕ್ ಐಡಲ್ ಆರ್ ಪಿ ಎಮ್, ಸೆಕೆಂಡ್ ಒನ್ ಥ್ರಾಟ್ಲಿಂಗ್ ಆರ್ ಪಿ ಎಮ್. ಆರ್ ಪಿ ಎಮ್ ಅಂದರೆ ರೊಟೇಷನ್ ಪರ್ ಮಿನಿಟ್, ಐಡ್ಲಿಂಗ್ ಆರ್ ಪಿ ಎಮ್ ಅಂದರೆ ಗಾಡಿ ಸ್ಟಾರ್ಟ್ ಆದಾಗ ಆರ್ ಪಿ ಎಮ್ ಮೀಟ್ರಲ್ಲಿ ಏನು ಚೇಂಜಸ್ ಇರಬಾರ್ದು. ಥ್ರಾಟ್ಲಿಂಗ್ ಆರ್ ಪಿ ಎಮ್ ಅಂದರೆ ಗಾಡಿ ಸ್ಟಾರ್ಟ್ ಆದಮೇಲೆ ನಾವು ಥ್ರಾಟ್ಲ್ ಕೊಟ್ಟಾಗ ಆರ್ ಪಿ ಎಮ್ ಮೀಟ್ರ್ ಅಲ್ಲಿ ಚೇಂಜಸ್ ಬರ್ತಾ ಇರುತ್ತೆ. ಸೊ ಅದನ್ನು ಥ್ರಾಟ್ಲಿಂಗ್ ಆರ್ ಪಿ ಎಮ್ ಅಂತ ಅಂತೀವಿ. ಸೊ ನಾವು ಇವಾಗ ಏನಂತಂದರೆ, ಇವಾಗ ಮ್ಯಾಟ್ರಿಕ್ ಬರೋಣ. ಏನು ಅಂದರೆ, ಗಾಡಿ ಸ್ಟಾರ್ಟ್ ಮಾಡ್ತೀರಾ, ಕ್ಲಚ್ ಹಿಡ್ಕೊಂತೀರ, ಫಸ್ಟ್ ಗೇರ್ ಹಾಕೊಂತೀರ, ಸರಿನಾ? ಫಸ್ಟ್ ಗೇರ್ ಇಟ್ಕೊಂಡು ನೀವು ಹಂಗೆ ಗಾಡಿ ರೈಸ್ ಅಂದರೆ ಲೈಕ್ ಕ್ಲಚ್ ಇಟ್ಕೊಂಡು ಹಂಗೆ ನೀವು ಎಕ್ಸಿಲೇಟರ್ ರೈಸ್ ಮಾಡ್ತಿದ್ದೀರಪ್ಪ ಅಂದರೆ ಕ್ಲಚ್ ಪ್ಲೇಟ್ ಬರ್ನ್ ಆಗುತ್ತೆ. ಸೊ ಮತ್ತೆ ಹೇಳ್ತೀನಿ, ಗಾಡಿ ಸ್ಟಾರ್ಟ್ ಮಾಡ್ತೀರಾ,
ಫಸ್ಟ್ ಕ್ಲಚ್ ಹಿಡ್ಕೊಂಡು ಫಸ್ಟ್ ಗೇರಿಗೆ ಹಾಕೊತೀರಾ, ಅವಾಗ ನೀವು ಏನು ಮಾಡ್ತೀರಾ, ಸ್ಲೋಗೆ ಗಾಡಿ ಸ್ಲೋ ಎಕ್ಸಿಲೇಟರ್ ಕೊಡ್ತಾ ಇರ್ತೀರಾ, ಸ್ಲೋ ಕ್ಲಚ್ ಬಿಡ್ತಾ ಇರ್ತೀರಾ. ಓಕೆನಾ, ನೀವೇನಾದ್ರು ಕ್ಲಚ್ ಹಿಡ್ಕೊಂಡು ಹಂಗೆ ಆಕ್ಸಿಲೇಟರ್ ರೈಡ್ ಆಕ್ಸಿಲೇಟರ್ ರೈಸ್ ಮಾಡ್ತಿದ್ರು ಅಂದರೆ ಸ್ಪೀಡ್ ಬರ್ನ್ ಆಗುತ್ತೆ. ಸೊ ಹಿಂಗೆ ನಿಮ್ಗೆ ಹೆಂಗಿದ್ರೆ ಅರ್ಥ ಆಗೋಲ್ಲ, ಬೈಕ್ ಮೇಲೆ ಹೋಗೋಣ. ಬೈಕ್ ಮೇಲೆ ಹೋಗ್ತಾ ಹೇಳ್ತೀನಿ ಸೊ ದಟ್ ನಿಮಗೆ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಬಿಕಾಸ್ ಕ್ಲಚ್ಚು ಗೇರ್ ಶಿಫ್ಟಿಂಗ್ ಎಲ್ಲ ಕ್ಲೀನಾಗಿ ತೋರಿಸ್ಬೋದು. ಸೊ ಯಾ, ಬೈಕ್ ಮೇಲೆ ಹೋಗೋಣ. ಈಗ ನಾವು ಇಂಜಿನ್ ಆನ್ ಮಾಡಿದಾಗ ಏನಾಗುತ್ತೆ ಅಂದರೆ, ಗಾಡಿ ಸ್ಟಾರ್ಟ್ ಆದಾಗ ಏನಾಗುತ್ತೆ ಅಂದರೆ ಕ್ರ್ಯಾಂಕ್ ರೋಡ್ ಆಗಿ ಸ್ಟಾರ್ಟ್ ಆಗುತ್ತಲ್ವಾ. ಸೊ ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಸ್ಟೇಬಲ್ ಇರಬೇಕು. ಅಲ್ಲಿ ಏನಾದರೂ ತುಂಬ ಫ್ಲಕ್ಚುಯೇಟ್ ಆಗ್ತಾ ಇದೆಯಪ್ಪ ಅಂದರೆ ಲೈಕ್ ಪೆಟ್ ಫ್ಯೂಯಲ್ ಕನ್ಸಮ್ಷನ್ ಆಗ್ತಾ ಇದೆ ಅಂದರೆ ಫ್ಯೂಯಲ್ ಬರ್ನ್ ಆಗ್ತಾ ಇದೆ ಅಂತ ಅರ್ಥ. ಲೈಕ್ ನೋಡಿ, ಈಗ ನಾನು ಸ್ವಲ್ಪ ಥ್ರಾಟಲ್ ಕೊಡ್ತೀನಿ. ಸೊ ಹಿಂಗೆ ಹಿಂಗೆ ಕೊಟ್ಟಾಗ ಏನಾಗುತ್ತೆ ಅಂದರೆ ಆರ್ ಪಿ ಎಮ್ ಮೀಟ್ರಲ್ಲಿ ವೇರಿ ಆಗ್ತಾ ಬರುತ್ತೆ ಅಲ್ವಾ. ಸೊ ಆಗ ಫ್ಯೂಯಲ್ ಆಬ್ವಿಯಸ್ಲಿ ಬರ್ನ್ ಆಗ್ತಾ ಬರುತ್ತೆ. ಓಕೆನಾ, ಈಗ ಕ್ಲಚ್ ಎಂಗೇಜ್ ಡಿಸ್ಎಂಗೇಜ್ ಅಂತ ಅಂದಲ್ಲ, ಸೊ ಅದನ್ನು ಹೇಳ್ತೀನಿ ನೋಡಿ. ನಾವು ಕ್ಲಚ್ ಹಿಡ್ಕೊಂಡಾಗ ಕ್ಲಚ್ ಡಿಸ್ಎಂಗೇಜ್ ಆಗುತ್ತೆ, ಕ್ಲಚ್ ಬಿಟ್ಟಾಗ ಕ್ಲಚ್ ಎಂಗೇಜ್ ಆಗುತ್ತೆ. ಸೊ ಇದೊಂದು ನೆನ್ಪಿಟ್ಕೊಳ್ಳಿ. ತುಂಬ ಜನಕ್ಕೆ ಇನ್ನೊಂದು ಡೌಟ್ ಇದೆ, ಲೈಕ್ ನಾವು ಗಾಡಿ ಓಡಿಸ್ಬೇಕಾದ್ರೆ ಡೌನ್ ಇದ್ದಾಗ ಏನು ಮಾಡ್ತೀವಿ, ನಾವು ಕ್ಲಚ್ ಹಿಡ್ಕೊಂಡ್ಬಿಡ್ತೀವಲ್ವ, ಕ್ಲಚ್ ಹಿಡ್ಕೊಂಡ್ರೆ ಫ್ಯೂಯಲ್ ತುಂಬ ಕುಡಿಯುತ್ತಾ ಅಂತ ತುಂಬ ಜನಕ್ಕೆ ಡೌಟ್ ಇದೆ. ಸೊ ಟೆಕ್ನಿಕಲಿ ಹೇಳಬೇಕು ಅಂದರೆ ಆ ಥರ ಏನೂ ಆಗಲ್ಲ, ಅದೊಂದು ಮಿತ್ ಅಷ್ಟೇ, ಒಂದು ಭ್ರಮೆ. ಓಕೆನಾ, ಲೈಕ್ ಹೇಳ್ತೀನಿ ನೋಡಿ ಏಕೆ ಅಂತ. ಸೊ ನಾವು ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ, ಡೌನಲ್ಲಿ ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ. ಈಗ ನಾನು ಕ್ಲಚ್ ಹಿಡ್ಕೊಂಡ ತಕ್ಷಣ ಏನಾಗ್ಬಿಡುತ್ತೆ ಅಂದರೆ ಇಲ್ಲಿ ಆರ್ ಪಿ ಎಮ್ ಮೀಟ್ರಲ್ಲಿ ತುಂಬ ಕೆಳಗೆ ಬಂದುಬಿಡುತ್ತೆ ಇದು. ಓಕೆನಾ, ತುಂಬ ಆರ್ ಪಿ ಎಮ್ ಹೋಗಲ್ಲ, ಸರಿನಾ. ಹೀಗಿದ್ದಾಗ ಏನಾಗುತ್ತೆ ಅಂದರೆ ಪೆಟ್ರೋಲ್ ಕುಡಿಯಲ್ಲ ಅಂದರೆ ತುಂಬ ಕುಡಿತಾ ಇಲ್ಲ ಅಂತ ಅರ್ಥ. ಓಕೆನಾ, ಸೊ ಅದೇ ನೀವು ಜೋರಾಗಿ ರೈಸ್ ಮಾಡ್ತಾ ಬಂದರೆ ನೋಡಿ ಇಲ್ಲಿ, ಸೊ ಆರ್ ಪಿ ಎಮ್ ಅನ್ನೋದು ಮೇಲೆ ಹೋಗ್ತಾ ಇರುತ್ತೆ. ಸೊ ಇಂಥ ಟೈಮಲ್ಲಿ ಏನಂತೆ ಪೆಟ್ರೋಲ್ ಫ್ಯೂಯಲ್ ಬರ್ನ್ ಆಗ್ತಾ ಇರುತ್ತೆ ಅಂತ ಅರ್ಥ. ಈಗ ಯಾರಾದರೂ ಹೇಳ್ತಾರೆ ಅಲ್ವಾ, ಲೈಕ್ ಕ್ಲಚ್ ಪ್ಲೇಟ್ ಹಿಡ್ಕೊಂಡ್ರೆ ಡೌನಲ್ಲಿ ಫ್ಯೂಯಲ್ ತುಂಬ ಕುಡಿಯುತ್ತೆ ಹೆಂಗಾಗಿ ಅಂತ, ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಗೊತ್ತಾಗಲಿ ಯಾರಿಗೂ ಸಮೇತ. ಕ್ಲಚ್ ಹಿಡ್ಕೊಂಡ್ರೆ ಫ್ಯೂಯಲ್ ಎಂದೂ ಬರ್ನ್ ಆಗಲ್ಲ. ಓಕೆನಾ, ಸೊ ಇದು ಹೇಳ್ತೀನಿ ವಿಡಿಯೋ. ವಿಡಿಯೋ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಶೇರ್ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ.